ಬೆಂಗಳೂರಿನಿಂದ ತುಮಕೂರಿನತ್ತ ಹೊರಟ ಅಮಿಷ ಇನ್ನೇನು ಕೆಲವೇ ಹೊತ್ತಲ್ಲಿ ಸಿದ್ಧಗಂಗಾ ಮಠವನ್ನ ತಲುಪಲಿದ್ದಾರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಿಂದ ಅಮಿಷ ನಿರ್ಗಮಿಸಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನಿಂದ ತುಮಕೂರಿನತ್ತ ಹೊರಟಿದ್ದಾರೆ ಅಮಿಷ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ 115ನೇ ಜಯಂತಿ ಅದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಲಕ್ಷಾಂತರ ಭಕ್ತರು ಮಠದ ಕಡೆ ಬರ್ತಾ ಇದ್ದಾರೆ ಇವತ್ತಿನ ಅದೂರಿ ಕಾರ್ಯಕ್ರಮದಲ್ಲಿ ಅಮಿಷ ಭಾಗಿಯಾಗ್ತಾರೆ ಬೆಂಗಳೂರಿನಿಂದ ತುಮಕೂರಿನತ್ತ ಹೊರಟಿದ್ದಾರೆ ಅಮಿಷ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಿಂದ ಅಮಿಷ ಹೊರಟಿದ್ದಾರೆ ಹೆಚ್ಎಲ್ ನಿಂದ ಹೆಲಿಕಾಪ್ಟರ್ ನಲ್ಲಿ ಅಮಿಷ ಪ್ರಯಾಣ ಮಾಡಲಿದ್ದಾರೆ ಅಮಿಷ ಜೊತೆ ತೆರಳಲಿರೋ ಸಿಎಂ ಬೊಮ್ಮಾಯಿ ಅಮಿಷ ಸ್ವಾಗತಕ್ಕೆ ಇಡಿ ಕಲ್ಪತರು ನಾಡು ಸಜ್ಜಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಸುಮಾರು ಎಷ್ಟುತ್ತಿಗೆ ತುಮಕೂರಿನ ಸಿದ್ಧಗಂಗಾ ಮಠವನ್ನ ಅಮಿಷ ರೀಚ್ ಆಗ್ತಾರೆ ಈಗ ಹೊರಟಿದ್ದಾರೆ ಅವರು ತಾವಿದ್ದಂತಹ ಹೋಟೆಲ್ ನಿಂದ ಶ್ವೇತಾ ಅಮಿಷ ಅವರು ಈಗಷ್ಟೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಿಂದ ತೆರಳಿದ್ದಾರೆ ಅವರ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಾಥನ ಕೊಟ್ಟಿದ್ದಾರೆ ಈಗ ತಾಜ್ ವೆಸ್ಟ್ ಎಂಡ್ ಇಂದ ನೇರವಾಗಿ ಹೆಚ್ಎಲ್ ತೆರಳುತ್ತಾರೆ ಅಲ್ಲಿಂದ ಸುಮಾರು 11 ಗಂಟೆಗೆ ಅವರು ಅಲ್ಲಿ ಸಿದ್ಧಗಂಗಾ ಮಠವನ್ನು ತಲುಪುತ್ತಾರೆ ಅಲ್ಲಿಂದ ಸಂಜೆ ಅವರು ಬೆಂಗಳೂರಿಗೆ ಮತ್ತೆ ಕಾರ್ಯಕ್ರಮದಲ್ಲಿ ವಾಪಸ್ ಆಗ್ತಾರೆ ಪ್ರಮುಖವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಇವತ್ತು ಅಮಿತ್ ಶಾ ಅವರು ಭಾಗಿಯಾಗ್ತಾರೆ ಇವತ್ತು ಅಮಿತ್ ಶಾ ಅವರು ಈ ತಾಜ್ ವೆಸ್ಟ್ ಹೋಟೆಲ್ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ರು ಶ್ವೇತಾ ಆ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾದ ತಂಡ ಕೂಡ ಅವರನ್ನ ಭೇಟಿಯನ್ನ ಮಾಡ್ತು ಭಾರತ ದರ್ಶನ ಎನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಉತ್ತರ ಭಾರತದವರು ದಕ್ಷಿಣ ಭಾರತದವರು ಎಲ್ಲರೂ ಕೂಡ ಮಿಂಗಲ್ ಆಗಿ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅನ್ನುವಂತ ಒಂದು ಕಾರ್ಯಕ್ರಮದಾಗಿದೆ ಹಾಗಾಗಿ ಯುವ ಮೋರ್ಚಾ ತಂಡದವರು ಇವತ್ತು ಬಂದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಜೊತೆಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಸಮಯದಲ್ಲಿ ಸಿಪಿ ಯೋಗೇಶ್ವರ ಅವರನ್ನ ಭೇಟಿ ಮಾಡಿದ್ರು ಹಾಗೇನೇ ಮುರುಗೇಶ್ ನಿರಾಣಿ ಅವರು ಕೂಡ ಅವರನ್ನ ಭೇಟಿ ಮಾಡಿದ್ರು ಈ ಪ್ರಹ್ಲಾದ್ ಜೋಶಿ ಮತ್ತು ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರ ಜೊತೆ ತೆರಳಿದ್ದಾರೆ ಇವತ್ತು ಪ್ರಮುಖವಾಗಿ ಅಮಿತ್ ಶಾ ಅವರ ಕಾರ್ಯಕ್ರಮ ನೋಡೋದಾದ್ರೆ ಸಿದ್ಧಗಂಗಾ ಮಠ ಇರಬಹುದು ಹಾಗೇನೇ ಸಹಕಾರ ಇಲಾಖೆ ಕಾರ್ಯಕ್ರಮಗಳಿರಬಹುದು ನಂತರದಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೆ ಕೋರ್ ಕಮಿಟಿ ಸಭೆಯನ್ನು ಮುಗಿಸಿ ನೇರವಾಗಿ ಅವರು ಹೆಚ್ಎಲ್ ಮೂಲಕ ದೆಹಲಿಗೆ ಹೋಗ್ತಾರೆ ಇವತ್ತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಯಾಕೆಂದ್ರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ರಾಜ್ಯಕ್ಕೆ 2-3 ಬಾರಿ ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟಿದ್ರು ಕೂಡ ಪಕ್ಷ ಸಂಘಟನೆಯ ವಿಚಾರವಾಗಿ ಅವರು ಕೋರ್ ಕಮಿಟಿ ಸಭೆಯನ್ನ ಕರೆದಿರಲಿಲ್ಲ ಈಗ ಚುನಾವಣೆಯ ಹತ್ರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ ಕೋರ್ ಕಮಿಟಿ ಸಭೆಗೆ ಸಂಜೆ 6 ಗಂಟೆಗೆ ಆರಂಭ ಆಗಿ ಸುಮಾರು 2 ಗಂಟೆಗಳ ಕಾಲ ಆ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಇರಬಹುದು ನಿಗಮ ಮಂಡಳಿ ಆಯ್ಕೆಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗಬೇಕು 2 ವರ್ಷ ಆದವರು ಬದಲಾವಣೆ ಆಗ್ಬೇಕು ಅಂತ ಒಂದಿಷ್ಟು ಚರ್ಚೆಗಳು ಈ ಹಿಂದೆ ಆಗಿದ್ವು ಆದ್ರೆ ಅದು ಯಾವುದು ಕೂಡ ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ ಹಾಗಾಗಿ ಪಕ್ಷದ ಸಂಘಟನೆಯ ಜೊತೆಗೆ ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯತೆಯನ್ನ ಒಂದು ಏರ್ಪಡಿಸುವ ನಿಟ್ಟಿನಲ್ಲಿ ಯಾಕಂದ್ರೆ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಸಮನ್ವಯತೆ ಚೆನ್ನಾಗಿದ್ದಾಗ ಸರ್ಕಾರಕ್ಕೂ ಒಳ್ಳೆ ಹೆಸರು ಮತ್ತು ಪಕ್ಷ ಸಂಘಟನೆಗೂ ಒಳ್ಳೆಯ ಗಟ್ಟಿ ಬರ್ತದೆ ಹೇಳುವಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಆ ಎಲ್ಲ ಒಂದು ಸಲಹೆ ಸೂಚನೆಗಳನ್ನು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಕೊಡ್ತಾರೆ ಎನ್ನುವಂಥದ್ದು ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮಾತುಗಳು ಯಾಕಂದ್ರೆ ಚುನಾವಣೆ ವರ್ಷ ಆಗಿದೆ ಹೊಸಬರಿಗೆ ಅವಕಾಶವನ್ನ ಸಂಪುಟದಲ್ಲಿ ಕೊಡಬೇಕು ಅನ್ನುವಂಥದ್ದು ಯುವಕರಿಗೆ ಅವಕಾಶವನ್ನ ಕೊಡಬೇಕು 2-3 ಬಾರಿ ಮಂತ್ರಿ ಆದವರಿಗೆ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಬೇಕು ಅನ್ನುವಂತ ಚರ್ಚೆಗಳು ಎಲ್ಲವೂ ಕೂಡ ಮೇಲಿಂದ ಮೇಲೆ ಕಳೆದ 4-5 ತಿಂಗಳ ಹಿಂದಿನಿಂದ ಆಗ್ತಾನೆ ಇದ್ವು ಪಂಚರಾಜ್ಯ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಬಿಜಿ ಆಗಿದ್ರು ಹಾಗಾಗಿ ರಾಜ್ಯ ಸಂಪುಟ ಪುನರಚನೆ ಇರಬಹುದು ನಿಗಮ ಮಂಡಳಿ ಆಯ್ಕೆ ಇರಬಹುದು ಇದ್ಯಾವುದು ಕೂಡ ಚರ್ಚೆ ಹಂತದಲ್ಲೇ ಇತ್ತು ಅದು ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಹಾಗಾಗಿ ಈಗ 16 ಮತ್ತು 17ನೇ ತಾರೀಕು ಶ್ವೇತಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಕರೆಯಲಾಗಿದೆ ಅದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕಾರಿಣಿಯ ಸಭೆಯ ಒಳಗಾಗಿ ಸಂಪುಟ ಪುನರಚನೆ ಆದ್ರೂ ಆಗಬಹುದು ಎನ್ನುವಂತ ಒಂದು ಚರ್ಚೆಯೂ ಕೂಡ ಇದೆ ಯಾಕೆಂದ್ರೆ ಜೆಪಿ ನಡ್ಡಾ ಅವರು ಬರುವುದರ ಒಳಗಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಮತ್ತು ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಯಾವೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದೆಲ್ಲದರ ಆಧಾರದ ಮೇಲೆ ಒಂದು ಸಂಪುಟ ಪುನರಚನೆಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬಹುದು ಹೈಕಮಾಂಡ್ ಕೂಡ ಅದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಬಹುದು ಎನ್ನುವಂತ ಒಂದು ಚರ್ಚೆ ಇದೆ ಹಾಗಾಗಿ ಅಮಿತ್ ಶಾ ಅವರ ಇವತ್ತಿನ ಕೋರ್ ಕಮಿಟಿ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ತಮ್ಮ ರಾಜ್ಯದಲ್ಲಿ ಚುನಾವಣೆ ಎದುರಾಗ್ತಾ ಇರುವಂತ ಸಂದರ್ಭದಲ್ಲಿ ಯಾವೆಲ್ಲ ಹೊಸ ಪ್ರಯೋಗಗಳನ್ನ
ಆ ಕೇಂದ್ರ ನಾಯಕ ತೆಗೆದುಕೊಳ್ಳುತ್ತಾರೆ ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಇರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಚರಾಜ್ಯಗಳಲ್ಲಿ ತೆಗೆದುಕೊಂಡ ನಿರ್ಣಯಗಳಿರಬಹುದು ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಟ್ಟು ಹಳಬರಿಗೆ ಪಕ್ಷ ಸಂಘಟನೆಗೆ ಬಳಸಿಕೊಳ್ತಾ ಇರುವಂತ ಇದೆಲ್ಲ ಪ್ರಕ್ರಿಯೆಗಳನ್ನ ಬೇರೆ ಬೇರೆ ಉತ್ತರ ಭಾರತ ರಾಜ್ಯಗಳಲ್ಲಿ ರಾಜ್ಯ ಕೇಂದ್ರ ಬಿಜೆಪಿ ಮಾಡಿದೆ ಹಾಗಾಗಿ ಸಹಜವಾಗಿ ರಾಜ್ಯದಲ್ಲಿ ಕೂಡ ಅಂತದೊಂದು ಕಾರ್ಯಯೋಜನೆಗಳನ್ನ ಚಾಲ್ತಿಗೆ ತರ್ತಾರ ಎನ್ನುವಂತ ಚರ್ಚೆ ಮಧ್ಯೆ ಇವತ್ತು ಅಮಿತ್ ಶಾ ಅವರು ಕರೆದಿರುವಂತ ಕೋರ್ ಕಮಿಟಿ ಸಭೆ ಸಾಕಷ್ಟು ಇಂಟರೆಸ್ಟಿಂಗ್ ಆಗಿದೆ ಶ್ವೇತಾ ಥ್ಯಾಂಕ್ ಯು ರವಿಶಿವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್